ಡೈಜಿವರ್ಲ್ಡ್ ಗೆ ವಿಕ್ಕಿ ಶೆಟ್ಟಿ ಕರೆ ಮಾಡಿ, ಮನೀಶ್ ಶೆಟ್ಟಿ ಕೊಲೆ ಮಾಡಿಸಿದ್ದು ನಾನೇ, ಕಿಶಾನ್ ಹೆಗ್ಡೆ ಮರ್ಡರ್ಗೆ ಮನೀಶ್ ಶೆಟ್ಟಿ ಸಹಕಾರವನ್ನ ನೀಡಿದ್ದ, ಹೀಗಾಗಿ ಮನೀಶ್ ಶೆಟ್ಟಿ ಮರ್ಡರ್ ಅನ್ನ ಮಾಡಲಾಗಿದೆ. ಕೋಡಿಕೆರೆ ಮನೋಜ್ಗೆ ಮನೀಶ್ ಶೆಟ್ಟಿ ಬಾಸ್ ಆಗಿದ್ದ, ಕಿಶನ್ ಶೆಟ್ಟಿ ಕೊಲೆ ಮಾಡಿ ಕೋಡಿಕೆರೆ ಮನೋಜ್ ತಪ್ಪು ಮಾಡಿದ್ದಾನೆ, ನನ್ನ ಹುಡುಗರ ತಂಟೆಗೆ ಬಂದರೆ ನಾನು ಯಾರನ್ನ ಬಿಡೋದಿಲ್ಲ ಅಂತ ದೈಜಿವಳ್ಳಿಗೆ ವಿಕ್ಕಿ ಶೆಟ್ಟಿ ಕರೆ ಮಾಡಿ ತಿಳಿಸಿದ್ದಾರೆ. ಹಾಗಿದ್ರೆ ವಿಕ್ಕಿ ಶೆಟ್ಟಿ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಹಲೋ ಹಲೋ, ಯಾರು ಸರ್? ಹಲೋ, ವಿಕ್ಕಿ ಶೆಟ್ಟಿ ಮಾತಾಡೋದು. ನಮಸ್ಕಾರ, ಹೇಳಿ. ನಮಸ್ಕಾರ, ಎಲ್ಲಿಂದ ಮಾತಾಡೋದು ಸರ್? ನಾನು ಅಬ್ರಾಡ್ ಇಂದ ಮಾತಾಡ್ತಿದ್ದೇನೆ, ಆಸ್ಟ್ರೇಲಿಯಾದಿಂದ. ಅದು ಮೊನ್ನೆ ಬ್ಯಾಂಗ್ಳೂರಲ್ಲಿ ಆ ಮನೀಶ್ ಶೆಟ್ಟಿ ಮಾಡಿರೋದು ನಮ್ಮ ಹುಡುಗರೇ ಮಾಡಿದ್ದದು. ಎಲ್ಲಿ ಸರ್? ಬ್ಯಾಂಗ್ಳೂರಲ್ಲಿ ನಡೆದ ಮನೀಶ್ ಶೆಟ್ಟಿ ಮರ್ಡರ್ ಅದು ನಮ್ಮ ಹುಡುಗರೇ ಮಾಡಿದ್ದದು. ಅದು ಕಿಶನ್ ಹೆಗ್ಡೆ ಮರ್ಡರ್ಗೆ ರಿವೆಂಜ್. ಅದು ಕಿಶನ್ ಹೆಗ್ಡೆ ಅದ್ನ ಒಂದು ರಿಟೈರ್ಡ್ ಕೈಲಿ ಉಡುಪಿಯಲ್ಲಿ ಮರ್ಡರ್ ಆಯ್ತಲ್ಲ, ಅದಕ್ಕೆ ರಿವೆಂಜ್. ಅದಕ್ಕೆ ಎಲ್ಲ ಇವಾಗ ಫುಲ್ ಸಪೋರ್ಟ್ ಬ್ಯಾಕಪ್. ಆ ಕೋಡಿಕರೆ ಮನೋಜನ ಬಾಸ್ ಆಗಿದ್ದ ಇವನ ಇನ್ಫ್ಲುಯೆನ್ಸ್ಲಿಂದಲೇ ಅದು ಮರ್ಡರ್ ಆಗಿದೆ. ಇವನೇ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಹುಡುಗರನ್ನು ಒಟ್ಟಿಗೆ ಸೇರಿಸಿ ಎಲ್ಲ ಹುಡುಗರಿಗೆ ಬ್ಯಾಕ್ ಸಪೋರ್ಟ್ ಮಾಡಿ ಟೋಟಲಿ ಸಪೋರ್ಟ್ ಇವನ ಸಪೋರ್ಟ್ ನಿಂದಲೇ ನಡೆದದ್ದು. ಅದು ಈ ಮನೀಶ್ ಶೆಟ್ಟಿ ಸಪೋರ್ಟ್ ಇಂದಲೇ ನಡೆದದ್ದು. ಅದಕ್ಕಾಗಿ ನಾವು ಮನೀಶ್ ಶೆಟ್ಟಿಯನ್ನು ಅಟ್ಯಾಕ್ ಮಾಡಿದ್ದು. ಹೌದು ಸರ್. ಅಲ್ಲ ಸರ್, ನಿನ್ನೆ ಒಂದು ಪೇಪರ್ ಅಲ್ಲಿ ನಾನು ಓದಿದ ಹಾಗೆ ಆಗಿದೆ, ಅದು ಅದರಲ್ಲಿ ಆ ಮರ್ಡರ್ ಅಲ್ಲಿ ಅದು ಕಿಶನ್ ಹೆಗ್ಡೆಯ ಮರ್ಡರ್ನ ಬದಲು ಈ ಮನೀಶ್ ಶೆಟ್ಟಿ ಮರ್ಡರ್ ನಡೆದಿಲ್ಲ ಎಂದು ಹೇಳಿದ್ದೀರಂತ, ಇದು ಸತ್ಯವಾ ಸರ್? ಅಲ್ಲ, ಅದು ನನಗೆ ವಿಷಯ ತಿಳಿಯಿತು. ಅದು ಸ್ವಲ್ಪ ಮಿಸ್ ಕಮ್ಯುನಿಕೇಶನ್ ಆಗಿದೆ ಅಂದ್ರೆ, ಅವರು ನಾನು ಮಾತಾಡಿದ್ದು ಹೌದು, ಪೇಪರ್ ನಮ್ಮವರೇ, ನಮಗೆ ಗೊತ್ತಿದ್ದವ್ರ ಹತ್ರ ನಾನು ಮಾತಾಡಿದೆ. ಅದು ಸ್ವಲ್ಪ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನು ಹೇಳಿದ್ದೊಂದು ಅವ್ರು ತಿಳ್ಕೊಂಡೊಂದು ಹೊಂದಿ, ಕಿಶನ್ ಹೆಗ್ಡೆಗೆ ರಿವೆಂಜ್ ಅಲ್ಲ ಅಂತೇಳಿ ನಾನು ಹೇಳಲಿಲ್ಲ. ಅದು ಅವ್ರು ಸ್ವಲ್ಪ ಅದನ್ನು ಮಿಸ್ ಇದು ತಿಳ್ಕೊಂಡು ಅವ್ರು ಮಾಡಿದ್ರು. ನಾನು ಹೇಳಿದೆ ಕೋಡಿಕೆರೆ ಮನೋಜಿಗೂ ನಮಗೂ ಪರ್ಸನಲ್ ಗ್ರಜ್ ಏನು ಇರಲಿಲ್ಲ, ಆದ್ರೆ ಇದು ಅವ ಮಾಡಿದ್ದು ದೊಡ್ಡ ತಪ್ಪು ಅಂತ ನಾನು ಹೇಳಿದ್ದೆ. ಅದನ್ನು ಅವ್ರು ಬೇರೆ ತಿಳ್ಕೊಂಡು ಮಾಡಿದ್ರು, ಅದರಲ್ಲಿ ಬರ್ದು ತಪ್ಪು ಅರ್ಥೈಸ್ಕೊಂಡು ಬರ್ತಾರೆ. ಅದು ಈ ಮನೀಶ್ ಶೆಟ್ಟಿ ಮರ್ಡರ್ ನಿಂದ ನೀವೇನು ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಗೆ ಏನಾದರೂ ಎಂಟ್ರಿ ಕೊಡುವ ಪ್ಲಾನ್ ಇದೆ ಸರ್? ಏನು ಸರ್ ಅದು ಮೂವಿ ಶೋ ಏನು ಮೂವಿಗ ಏನದು ಪಿಕ್ಚರ್? ಅದು ಎಂಟ್ರಿ ಕೊಡೋದು ವಿಂಟ್ರಿ ಕೊಡೋದು ಅದೆಲ್ಲ ನಿಮ್ದು ಮೀಡಿಯಾದವ್ರದ ಅಥವಾ ನಿಮ್ದು ಡೈಲಾಗ್ಸ್ ಅದ, ಹಾಗೇನಿಲ್ಲ. ನಮ್ಮ ವಿರುದ್ಧ ಯಾರು ನಮಗೆ ಯಾರು ನಮ್ಮ ವಿರುದ್ಧ ಯಾರು ನಿಲ್ತಾರ ಅವರನ್ನು ನಾವು ಬಿಡುದಿಲ್ಲ. ನಾವು ಇನ್ನೊಬ್ಬರ ತಂಟೆಗೆ ಹೋಗುದಿಲ್ಲ. ನೀವು ಕೇಳಿದಿರಾ, ಇಷ್ಟು ವರ್ಷದಿಂದ ನೀವು ಟಿವಿ ಚಾನೆಲ್ ನಡೆಸ್ತಿದ್ದೀರಿ, ನಾವು ಒಂದು 25 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೇವೆ, ನಾವು ಯಾವ್ದಾದ್ರು ಒಬ್ಬರಿಗೆ ಅನ್ಯಾಯ ಮಾಡಿದ್ದನ್ನು ಕೇಳಿದಿರಾ ನೀವು? ಇಲ್ಲಲ್ಲ. ಮತ್ತೆ ಇಂಟ್ರಿ ವಿಂಟ್ರಿ ಎಂತದು? ಅದೆಲ್ಲ ಈ ಲೋಕಲ್ ಕೆಲವರು ಮಾತಾಡುವಂತ ಕೆಲವು ವರ್ಡ್ಸ್ ಅದು. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಅದು ನಾನು ಅದನ್ನು ನಂಬುದಿಲ್ಲ ಇಂಟ್ರಿ ವಿಂಟ್ರಿ ಅಂತೇಳಿ. ನನಗೇನು ತಾಕತ್ ಇದೆ ಅದು ನನ್ಗೆ ಗೊತ್ತಿದೆ, ಜನಗಳಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. ಅದನ್ನು ಇಂಟ್ರಿ ಕೊಟ್ಟು ಮಾಡಬೇಕು. ಅದಕ್ಕಾಗಿ ಮನೀಶ್ ಶೆಟ್ಟಿ ಅನ್ನು, ಮನೀಶ್ ಶೆಟ್ಟಿ ಯಾರು? ಅವ ಚಪ್ರಿ, ಅವ ಒಂದು ಮಾಮೂಲಿ ಕಳ್ಳ, ಒಂದು ರಾಬರ್. ಅವ ಅಲ್ಲಿ ದೊಡ್ಡ ದೊಡ್ಡದು ಮಾತಾಡ್ತಿದ್ದ, ದೊಡ್ಡ ದೊಡ್ಡದು ಡೈಲಾಗ್ ಹೊಡಿತಿದ್ದ. ಅವನಿಗೆ ಇದಕ್ಕೂ ಮೊದಲು 1 ವರ್ಷ 2 ವರ್ಷ ಮೊದಲು ನಾನು ವಾರ್ನಿಂಗ್ ಕೊಟ್ಟಿದ್ದೆ. ನಾನು ಎಂಟ್ರಿ ಕೊಡದಿದ್ರೆ ದಯಾನಂದ್ ಪೈ ಕೇಸ್ ಅಲ್ಲೂ ನನ್ನ ಹೆಸರು ಇದೆ. ಆಗ್ಲೂ ನಾನು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು, ಕೊಡ್ಲಿಲ್ಲ. ಹೆಬ್ಬೆಟ್ ಮಂಜನ ನನ್ನ ಹೆಸರು ಹೇಳಿದ್ದಾನೆ ಅಲ್ಲಿ. ಪಾಂಡುಪಾಯಿ ಹತ್ಯೆ ಆಗಿದೆ, ಅದರಲ್ಲಿ ನಾನು ಎಂಟ್ರಿ ಕೊಟ್ಟಿಲ್ಲ, ಏನ್ ಇಂಟರ್ವ್ಯೂ ಕೊಟ್ಟಿಲ್ಲ. ಅದರಲ್ಲಿ ಇನ್ನೊಂದು ಹುಡುಗಂದು ಅಲ್ಲಿ ಮರ್ಡರ್ ಆಯ್ತು ನಮ್ಮ ಹುಡುಗರ ಕೈಯಲ್ಲಿ, ವಿಕ್ಕಿ ಅಂತ ಹೇಳಿ. ನಾನು ಅದಕ್ಕೆ ಇಂಟರ್ವ್ಯೂ, ನಾನು ಹೆಸರು ಗಳಿಸ್ಲಿಕ್ಕಾಗಿ ಈ ಫೀಲ್ಡ್ ಮಾಡ್ತಾ ಇಲ್ಲ. ಆಗ್ತಾ ಹೋಗ್ತಾ ಇದೆ ಈಗ ಹೆಸರು, ಏನ್ ಮಾಡಕ್ ಆಗ್ತದೆ? ಮತ್ತೆ ಇಂಟ್ರಿ ಕೊಡುದು ಅದನ್ನೆಲ್ಲ ನಾನು ನಂಬುದಿಲ್ಲ, ನಮ್ಗೆ ಅಗತ್ಯವಿಲ್ಲ. ಇಂಟ್ರಿ ಯಾರು ಕೊಡ್ತಾರೆ? ಅದು ರವಿ ಪೂಜಾರ್ ಅಂತವರು ಅಲ್ಲಿ ಟೈರಿಗೆ ಹೊಡೆದು ನಾನು ನನ್ ಕೊಲ್ತೇನೆ, ಎಲ್ಲಿಯಾದ್ರೂ ಒಂದು ಕಿಟಕಿಗೆ ಕೊಡ್ದು ನಾನು ಅವನನ್ನು ಕೊಲ್ತೇನೆ ಅಂತ ಹೇಳುವವರು ಅವ್ರು ಇಂಟ್ರಿ ಕೊಡುದು. ಯಾಕೆ ಅಂತ ಹೇಳಿದ್ರೆ ಮತ್ತೊಂದು 10-20 ಜನಕ್ಕೆ ಫೋನ್ ಮಾಡ್ತಾರೆ ಮರುದಿವಸ, ಅಂತವ್ರು ಇಂಟ್ರಿ ಕೊಡುದು, ನಮಗೆ ಅಗತ್ಯ ಇಲ್ಲ ಅದ್ರದ್ದು. ಅಲ್ಲ ಸರ್, ಇದು ನಿಮ್ಗೆ ಮತ್ತು ಆಕ್ಚುಲಿ ಇಲ್ಲಿ ಮಂಗಳೂರಲ್ಲಿ, ನಾವು ಮಂಗಳೂರು ವಿಷಯದಲ್ಲಿ ಕೋಡಿಕೆರೆ ಮನೋಜಿಗೆ ನಿಮ್ಗೆ ಮತ್ತೆ ಪರ್ಸನಲ್ ಗ್ರಜ್ ಏನಾದ್ರೂ ಇದೆ ಸರ್? ನೋಡಿ, ಕೋಡಿಕೆರೆ ಮನೋಜ್ ಹತ್ರ ನಂಗೆ ಫ್ರೆಂಡ್ಶಿಪ್ ಇಲ್ಲ, ಪರ್ಸನಲ್ ಗ್ರಜ್ ಇರಲಿಲ್ಲ. ಆದ್ರೆ ಇವಾಗ ಕಿಶನ್ ಹೆಗ್ಡೆ ಅದು ಮಾಡಿದ್ದು, ಕಿಶನ್ ಹೆಗ್ಡೆ ವಿಷಯದಲ್ಲಿ ನನ್ನ ಹತ್ರ ಬಂದಿದ್ದ, ನಾನು ಅದನ್ನು ಬೇರೆಯವರ ಹತ್ರವಲ್ಲಿ ಬಂದಿದ್ದ, ನಾನು ಅದನ್ನು ಸರಿ ಮಾಡಿಕೊಳ್ಳಿ. ಹಣದ ವಿಚಾರ ಕಿಶನ್ ಹೆಗ್ಡೆ ಕೋಡಿಕೆರೆ ಮನೋಜ್ ಇಬ್ರು ಸಂಘಟನೆಯಲ್ಲಿ ಗುರುತಿಸಿಕೊಂಡವರು. ನೀವು ಸಂಘಟನೆ ಅಂತ ಹೇಳಿ ಕಿಶನ್ ಹೆಗ್ಡೆ ಅಲ್ಲ, ಅದಕ್ಕೆ ಮೊದಲು 4-5 ಹಿಂದೂ ಹುಡುಗರನ್ನು ಕೊಂದ್ರು, ಏನರ್ಥ ಸಂಘಟನೆ ಇರುವುದು ಎಂತದಕ್ಕೆ? ಒಂದು ಪಾಪದಲ್ಲಿ ಗಾಂಜಾ ಹೊಡ್ಕೊಂಡು ಶಾಲೆಗೆ ಹೋಗ್ಲಿಕ್ಕೆ ಹಣ ಇಲ್ಲ ಅಂತವರಿಗೆ ನೀವು ಫೈನಾನ್ಸ್ ಮಾಡಿ ಸಂಘಟನೆ ಹೆಸರಲ್ಲಿ. ನೀವು ಸಂಘಟನೆ ಹೆಸರಲ್ಲಿ ಹೆಸರು ಗಳಿಸುದು, ಯಾರ್ಯಾರು ಮಾಡಿದ ಮರ್ಡರ್ ಅಲ್ಲಿ ಪ್ರೊಡ್ಯೂಸ್ ಆಗಿ ಜೈಲಲ್ಲಿ ಹೆಸರು ಮಾಡಿಕೊಂಡು ಬರುವುದು, ಹೊರಗೆ ನೀವು ಬಂದು ಮ್ಯಾಟರ್ ಮಾಡುದು, ಮತ್ತೆ ಹಿಂದೂ ಹುಡುಗರನ್ನೇ ಕೊಲ್ಲುದು. ಮುಸ್ಲಿಂ, ನಾನು ಅದರ ಅರ್ಥ ಮುಸ್ಲಿಂ ಹುಡುಗರನ್ನು ಕೊಲ್ಬೇಕಂತ ಹೇಳಿದ್ದಲ್ಲ, ಇನ್ನೋಸೆಂಟ್ಗಳನ್ನೇ ಕೊಲ್ಲುದು ನೀವು ಸಂಘಟನೆ ಹೆಸರಲ್ಲಿ, ಏನ್ ಅರ್ಥ ಅದ್ರದ್ದು? ಸಂಘಟನೆಯವರು ಇದನ್ನು ಆಲೋಚನೆ ಮಾಡ್ಬೇಕು, ಎಂತವರನ್ನು ಸಂಘಟನೆಯಲ್ಲಿ ಇಡ್ಬೇಕು ಇಡಬಾರ್ದು ಅಂತೇಳಿ. ಇಂಥವ್ರು ಸಂಘಟನೆಯಲ್ಲಿ ಇದ್ರೆ ಸಂಘಟನೆ ಹೆಸರು ಹಾಳಾಗುದು. ಸಂಘಟನೆ ಯಾಕೆ ಇರಬೇಕು? ಯಾವ
ಯಾವುದೇ ಅದೊಂದು ಕಮ್ಯುನಿಟಿ ಇರಲಿ, ಆ ಕಮ್ಯುನಿಟಿಯಲ್ಲಿ ಯಾರು ಪುವರ್ ಪೀಪಲ್ ಇದ್ದಾರೆ, ಯಾರಿಗೆ ಕಷ್ಟ ಇದೆ, ಯಾರ ಮನೆಗೆ ಉಣ್ಲಿಕ್ಕೆ ಅನ್ನ ಇಲ್ಲ, ಯಾರ ಹುಡುಗರಿಗೆ ಶಾಲೆಗೆ ಹೋಗಲಿಕ್ಕೆ ಹಣ ಇಲ್ಲ, ಅವರಿಗೆ ನೀವು ಫೈನಾನ್ಸ್ ಮಾಡಿ ಎಲ್ಲ ಮನೆ ಹುಡುಕಿ ಹುಡುಕಿ. ಅದು ಬಿಟ್ಟು ಯಾರನ್ನು ಟಾರ್ಗೆಟ್ ಮಾಡುದು, ಯಾರನ್ನು ಕೊಲ್ಲುವುದು, ಯಾರ ಬಸ್ ಡ್ರೈವರ್ಗೆ ಹೊಡೆದು ಹಣ ಮಾಡುವುದು, ಯಾರನ್ನು ಕಿಡ್ನಾಪ್ ಮಾಡುದು. ಕೋಡಿಕಾರ ಮನೋಜ್ ಇದ್ದು ಇದು ಒಂದು ಐದಾರು ಕಿಡ್ನಾಪ್ ಕೇಸ್ ನಾನು ಕೇಳಿದ್ದೇನೆ ಹಿಂದೂಗಳದ್ದು, ನಾಲ್ಕೈದು ಹಿಂದೂಗಳ ಹುಡುಗರದ್ದು ಮರ್ಡರ್ ಕೇಳಿದ್ದೇನೆ. ಏನು ಸಂಘಟನೆ ಅದು ಒಂದು, ಏನ್ ಅರ್ಥ ಇದ್ರದ್ದು? ಮೊದ್ಲು ನಡೆಯಿತು ಒಂದಂತೇಳಿ ನಮ್ಮ ಹುಡುಗರನ್ನು ಕೈ ಹಾಕಿದ್ರು ನಾವು ಬಿಡುದಿಲ್ಲ. ಕಿಶನ್ ಹೆಗಡೆ ನನ್ನ ಹುಡುಗ ಅಂತ ನಾನು ಹೇಳುದಿಲ್ಲ, ನನ್ನ ಹುಡುಗರ ಒಟ್ಟಿಗೆ ಇದ್ದ, ನನ್ನ ಹತ್ರ ಕೂಡ ಆತ್ಮೀಯತೆಯಿಂದ ಇದ್ದವ, ನನ್ನ ಹತ್ರ ಕೂಡ ಮಾತಾಡ್ತಿದ್ದ, ಒಳ್ಳೆ ಮನೆತನದ ಹುಡುಗ. ಎರಡನೇದು ಒಳ್ಳೆ ಮನೆತನದ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಆ ಹುಡುಗಿ ಈಗ ಅಣತಳದ್ಲಲ್ಲ, ಏನ್ ಅರ್ಥ ಅದ್ರದ್ದು? ಹಣದ ವ್ಯವಹಾರದಲ್ಲಿ ಸ್ವಲ್ಪ ವೈಮಾನ ಸರಿದ್ರೆ ಕೊಲ್ಲುವುದೇ? ನನ್ನ ಹತ್ರ ಕೂಡ ಒಂದು 10-20 ಮ್ಯಾಟ್ರ್ ಇತ್ತು ಹಣದ್ದೆಲ್ಲ ವ್ಯವಹಾರ, ಹಾಗಾಗಿ ನಾನು ಹೊಡೆದು ಕೊಲ್ಲುದೇ ಅವರನ್ನು. ಏನ್ ಅರ್ಥ ಅದರದ್ದು? ಅದಕ್ಕೆ ಒಂದು ನ್ಯಾಯ ಅಂತ ಇಲ್ವಾ? ಓಕೆ ಸರ್, ನಾನೆಂತ ಹೇಳುದು, ನಮ್ಮ ಹುಡುಗರ ತಂಟೆಗೆ ಬಂದ್ರೆ ನಾನು ಯಾರನ್ನು ಬಿಡುದಿಲ್ಲ. ಅದು ಕೊಡಿಗೇರಿ ಇರ್ಲಿ, ಮತ್ತೊಬ್ಬ ಇರ್ಲಿ, ಯಾರೇ ಇರ್ಲಿ, ಅದು ನಾವು ಬಿಡುದಿಲ್ಲ. ನಾವು ಒಬ್ಬರ ತಂಟೆಗೆ ಹೋಗುದಿಲ್ಲ, ನಾನು ಇನ್ನೊಬ್ಬ ನನ್ನ ಹುಡುಗರನ್ನು ಹೋಗ್ಲಿಕ್ಕೂ ಬಿಡುದಿಲ್ಲ. ನನ್ನಿಂದ ನನ್ನ ಹುಡುಗರ ಅಥವಾ ನನ್ನಿಂದ ಯಾರಿಗಾದ್ರೂ ಅನ್ಯಾಯದ್ದು ಕೇಳಿದ್ದೀರಾ?